ಎಂಡೋಸಲ್ಫಾನ್ ಪೀಡಿತ ಮಕ್ಕಳಿಗಾಗಿ ಇರುವ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆಯಲ್ಲಿ ಪೋಷಕರ ಮತ್ತು ಶಿಕ್ಷಕರ ಸಭೆಯು ಜೂನ್ 15 ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ದೀಪ ಬೆಳಗುವ ಮೂಲಕ ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅವರು ತಮ್ಮ ಜೀವನದ ಕೆಲವೊಂದು ಅನುಭವಗಳನ್ನ ನೆನಪು ಮಾಡಿಕೊಂಡ್ರು. ಇವತ್ತಿನ ದಿನ ಈ ಸಾನ್ನಿಧ್ಯ ಟ್ರಸ್ಟ್ ನಿನ್ನೆ ದಿನ ನನ್ನ ಹತ್ರ ಬಂದು ಒಂದು ಕೇಳಿದ್ರು ಈ ರೀತಿ ಬರಬೇಕು ಅಂತ. ನನಗೆ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಒಂದು ಎನ್ ಜಿ ಒದಲ್ಲಿದ್ದೆ ಈ ಸೆಲೆಕ್ಷನ್ ಆಗೋಕ್ಕಿಂತ ಮುಂಚೆ. ಕೆ ಎಸ್ ಗೆ ಈ ಮುಂಚೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದೆ. ಅದ್ರ ಮುಂಚೆ ಎನ್ ಜಿ ಒದಲ್ಲಿ 2 ವರ್ಷ ಇದ್ದೆ. ಅದು ನನ್ನ ಪುಣ್ಯನೋ ಏನೋ ಮಿಸ್ ಆಗಿ ಸೆಲೆಕ್ಟ್ ಆಗಿ ಸರ್ವಿಸಿಗೆ ಬಂದಿದ್ದೀನಿ. ಇಲ್ಲ ಅಂದರೆ ಯೂತ್ ಫಾರ್ ಸೇವಾ ಅಂತ ಒಂದು ಎನ್ ಜಿ ಒ, ಅವ್ರದ್ದು ಟೈಅಪ್ ಒಂದು ಆರ್ಟಿಸ್ಟಿಕ್ ಮಕ್ಕಳದು ಅದೊಂದು ಅದನ್ನು ಒಂದು ಕ್ಯಾಂಪ್ ಹಾಕಿದ್ರು ನನಗೆ. ಆ ಟೈಮಲ್ಲೆಲ್ಲ ಒಂದು ಯಾವ ರೀತಿ ಟ್ರೈನಿಂಗ್ ಮಾಡ್ತಾರೆ ಮಕ್ಕಳಿಗೆ ಅದನ್ನೆಲ್ಲ ನಾವು ಒಂದು 2 ಡೇಸ್ ಅಲ್ಲಿದ್ವಿ ನಮ್ಮ ಎನ್ ಜಿ ಒ ಕಡೆಯಿಂದ. ಅಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದರೆ ಸ್ವಲ್ಪ ತಾವು ಹೇಳಿದಂಗೆ ಕ್ಲೀನ್ಲಿನೆಸ್ ಇದೆಲ್ಲ ಜಾಸ್ತಿ ಇತ್ತು, ಜಲ್ ಸೋರ್ಸೋದು ಅದೆಲ್ಲ ಜಾಸ್ತಿ ಇತ್ತು. ಅದು ಸರ್ಟನ್ ಚೈಲ್ಡ್ಸ್ಗಿರುತ್ತೆ, ಸರ್ಟನ್ ಇವ್ರಿಗಿರಲ್ಲ. ಬಟ್ ಅದನ್ನೆಲ್ಲ ನೋಡಿದಾಗ ಇಲ್ಲಿ ನೋಡಿದಾಗ ತುಂಬ ಸಿಸ್ಟಮೆಟಿಕ್ ಆಗಿದೆ. ಮೇನ್ಲಿ ಅದು ಇಲ್ಲಿ ನೋಡ್ಕೊಳ್ಳೋರ್ದು ಮುಖ್ಯ, ಎಷ್ಟೇ ಫೆಸಿಲಿಟಿ ಕೊಟ್ರು ಅಲ್ಲಿ ಕಾಗ್ನಿಸೆಂಟು ಟಿ ಸಿ ಎಸ್ ಇವರೆಲ್ಲ ಫಂಡ್ ಮಾಡ್ತಾರೆ. ಬಟ್ ಸ್ಟಿಲ್ ಅಲ್ಲಿ ನೋಡ್ಕೊಳ್ಳೋದಿದೆಯಲ್ಲ ಅದು 24 ಗಂಟೆ ನೋಡ್ಕೊಂಡು ಆ ಇಂಟ್ರೆಸ್ಟಿಂದ ಅದು ಸಂಬಳ ಕೊಟ್ಟರು ಬರಲ್ಲ, ದುಡ್ಡು ಕೊಟ್ಟರು ಬರಲ್ಲ ಅದು. ಯಾಕಂದರೆ ತುಂಬ ದುಡಿಯೋರು ಇದ್ದಾರೆ, ಈಗಿನ ಕಾಲದಲ್ಲಿ ಕೆಲಸ ಮಾಡದೇ ಇರೋರು ಇದ್ದಾರೆ. ಆ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ ಅಂದರೆ ಈ ಸಾನ್ನಿಧ್ಯದ್ದು ಒಂದು ಅದೊಂದು ನನಗೆ ಇವತ್ತು ಒಂದು ಖುಷಿ ಅನಿಸ್ತು. ತಂದೆ ತಾಯಿ ಧೈರ್ಯವಾಗಿ ಕಳಿಸ್ಬೋದು, ಧೈರ್ಯವಾಗಿ ಕಳಿಸೋದಕ್ಕೂ ಹಿಂಜರಿತಾರೆ. ಎಷ್ಟೋ ಮಕ್ಕಳನ್ನ ಧೈರ್ಯವಾಗಿ ಕಳಿಸೋದಕ್ಕೆ ಇಂಥ ಸ್ಕೂಲ್ಸ್ಗೆ ಹಿಂಜರಿತಾರೆ. ನಾವು ಚಿಕ್ಕವರಿದ್ದಾಗ ನಮ್ಮ ರಿಲೇಷನಲ್ಲೇ ಒಬ್ಬರಿದ್ದರು ನಮ್ಮ ಮನೆ ಹತ್ರ, ನಾವೆಲ್ಲ ಬೇರೆ ಕಡೆ ಓದಿದ್ದು. ಬಟ್ ಅವಾಗ ಹೋಗಿ ಮಾತಾಡಿಸ್ತಾ ಇದ್ದೆ, ಆ ಹುಡುಗಿಗೆ ಹುಷಾರಿಲ್ಲದೆ ಇದ್ದಾಗ ಲಿಟ್ರಲಿ ಆ ಹುಡುಗಿ ತೀರ್ಕೊಂಡೇ ಬಿಡ್ತು. ಅಂದರೆ ಕಟ್ಟಾಕೇ ಇದ್ದರು ಒಂದೇ ಹತ್ರ, ಸುಮ್ಮನೆ ಹೋಗಿ ಎಲ್ಲ ಹತ್ರ ಆಟ ಆಡ್ತಾರೆ ಅಂತ. ಆ ರೀತಿ ಆಗೋಗಿತ್ತು. ಆ ಥರ ಒಂದು ಅನ್ಕೋಬಾರ್ದು ಈ ಸೊಸೈಟಿ, ಯಾಕಂದರೆ ಇನ್ನೂ ಊರುಗಳ ಕಡೆ ಅದೇ ರೀತಿ ಇದೆ. ನಿಮ್ಮ ಮನೆಯೂ ಪೇಪರಲ್ಲಿ ಓದ್ವಿ ಒಂದು ತಾಯಿ ಯಾವ ರೀತಿ ಬೆಂಗಳೂರಲ್ಲಿ. ಮತ್ತು ನನ್ನ ಸ್ವಂತ ಅಕ್ಕನೇ ಮೆಂಟಲಿ ಡಿಸೇಬಲ್ಡ್ ಆ್ಯಕ್ಚುಲಿ, ನನಗಿಂತ 2 ವರ್ಷ ದೊಡ್ಡವರು. ಏನಂದರೆ ಮುಂದಿನ ಯೋಚನೆ ಮಾಡಬಾರ್ದು, ಯಾರೋ ಒಬ್ರು ಇದ್ದೇ ಇರ್ತಾರೆ, ನಾ ತಾಯಿ ಇಲ್ಲದೆ ನಾವಿರ್ತೀವಿ, ಇಲ್ಲಂತೂ ಯಾರೋ ಒಬ್ರು ಇದ್ದೇ ಇರ್ತಾರೆ ನೋಡ್ಕೊಳ್ಳೋರು, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅದು ಯಾಕೆ ಮಾಡಬಾರ್ದು ಅಂದರೆ, ಒಂದು ನಿಮಗೆ ಕಷ್ಟ ಹೊರಗಿನ ಸೊಸೈಟಿ ನೋಡಿದಾಗ, ನಮ್ಮ ಅಕ್ಕನ ಹತ್ರ ಏನು ಕಲಿತಂದರೆ ಹೊರಗಿನ ಸೊಸೈಟಿ ನೋಡಿದಾಗ ಬೇಜಾರಾಗುತ್ತೆ, ನಮಗೆ ಇಷ್ಟ ಆಗದೆ ಇರೋದು ಒಬ್ಬೊಬ್ಬರು ಮಾಡ್ತಾರೆ, ನಮಗೆ ಮೋಸ ಮಾಡಿರ್ತಾರೆ, ಅಥವಾ ನಾವೇ ಯಾರಿಗೂ ಮೋಸ ಮಾಡಿರ್ತೀವಿ. ಅವ್ರನ್ನ ನೋಡಿದಾಗ ಆ ಇನೋಸೆನ್ಸ್ ಫೇಸ್ ನೆನಪಾಗುತ್ತೆ, ನಿಮ್ಮಲ್ಲಿರೋ ಒಂದು ಒಳ್ಳೆ ಗುಣ ಆಚೆ ಬರುತ್ತೆ. ಅದನ್ನು ಕಲ್ತ್ಕೋಬೇಕು ನಾವು ಸ್ಟ್ರೆಸ್ಸಲ್ಲಿದ್ದಾಗೆಲ್ಲ ಅವ್ರನ್ನ ನೋಡಿ. ಅದೇ ರೀತಿ ಅವ್ರ ಕಾಲ ಮೇಲೆ ಇಲ್ಲಕ್ಕೆ ಬೇರೆಯವ್ರ ಥರ ನಿಂತಿಲ್ಲ ಅಂದರೆ ಅವ್ರಿಗೇನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಆ ವ್ಯಕ್ತಿಗಳಿಗೆ ಏನಂದರೆ ಆ ಚಿಲ್ಡ್ರನ್ಸ್ಗೆ ಎಲ್ಲಾನು ಮಾಡಿಲ್ಲ ಅಂದರೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಆ ಇಂಟ್ರೆಸ್ಟ್ನ ಒಂದು ಮಾಡ್ತಾ ಇದ್ದಾರೆ, ಅದೇ ಮಾಡ್ಕೊಂಡಿರ್ತಾರೆ ಅವರು, ಅದು ಎದ್ದೇ ಬರಲ್ಲ, ಅದರಲ್ಲೇ ಫುಲ್ ಇದಾಗ್ಬಿಡ್ತಾರೆ. ಅದನ್ನ ಒಂದು ಈ ಥರ ಒಂದು ನಿಮ್ಮ ಏನು ಶಾಲೆಗಳಿದ್ದಾವೆ ಈ ಥರ ಒಂದು ಹೇಳ್ಕೊಡೋದ್ರಿಂದ ಅವ್ರಿಗೂ ಒಂದು ಖುಷಿ ಇರುತ್ತೆ. ಒಂದು ಏನೋ ಒಂದು ಖಾಲಿ ಬಿಡಬಾರ್ದು ಮಕ್ಕಳನ್ನ, ಈ ಥರ ಇರೋನ್ನ ಖಾಲಿ ಬಿಡಬಾರ್ದು. ಆ್ಯಕ್ಚುಲಿ ತುಂಬ ಅದು ಡೆವಲಪ್ ಆಗುತ್ತೆ, ಒಂದೇ ರೀತಿ ಡೆವಲಪ್ ಆಗುತ್ತೆ. ನಮ್ಮ ಡಾಕ್ಟ್ರು ನಮ್ಗೆ ಹೇಳಿದ್ದು, ಅವ್ರು ವಿತ್ ಅದರ್ ಹೆಲ್ತ್ ಇಶ್ಯೂಸ್ ಇದೆ, ಅವ್ರು ಹೇಳಿದ್ದು ಬ್ರೈನ್ ಡೆವಲಪ್ ಆಗಿಲ್ಲ ಅಂತ. ಒಂದೇ ಇದರಲ್ಲೇ ಬಿಡಬೇಕು, ನಾರ್ಮಲ್ ಜನದ ಥರ ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ ಮೇನ್ ಥಿಂಗ್ಸ್. ಸೊ ಹ್ಯಾಬಿಟ್ ಮಾಡಿಸಿದ್ರೆ ಇಟ್ ವಿಲ್ ಬಿ ವರ್ಕಿಂಗ್ ಅಂತ. ಇದೆಲ್ಲ ನೋಡಿದ್ರೆ ಇದೆಲ್ಲ ಕೊಟ್ಟರು ನಮಗೆ ಹೂ ಇಲ್ಲ, ಐ ಥಿಂಕ್ ಅವರೇ ಮಾಡಿದ್ದು ಅನ್ಸಿದ್ದು ಮಕ್ಕಳು, ಅದೆಲ್ಲ ತುಂಬ ಚೆನ್ನಾಗಿದೆ. ಒಂದು ಖುಷಿ ಆಯ್ತು ಇಲ್ಲಿಗೆ ಬಂದು, ವೆರಿ ನೈಸ್. ನನಗೆ ಒಂದು ನನಗೆ ಪರ್ಸ್ನಲಿ ಐ ಲೈಕ್ ಟು ಕಮ್, ಯಾಕೆಂದರೆ ಇಂಥವು ಮೇ ಬಿ ಮುಂದಿನ ದಿನ ಕಡೆ ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ ಏನಾದರೂ ಬೇರೆ ನಂದೇನಾದರೂ. ವೆರಿ ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಬಳಿಕ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ಎಂಡೋಸಲ್ಫಾನ್ ಪೀಡಿತ ಹಾಗೂ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ನೀಡಲಾಗುತ್ತಿರುವ ತರಬೇತಿ ಮತ್ತು ಅಲ್ಲಿನ ಮಕ್ಕಳು ತಯಾರಿಸಿದ ಕರಕುಶಲ ವಸ್ತುಗಳನ್ನ ಕಂಡು ಪೃಥ್ವಿ ಸಾನಿಕಂ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಎಂಡೋಸಲ್ಫಾನ್ ಸಂಯೋಜಕ ಸಜೀವುದ್ದೀನ್ ಮಾತನಾಡಿ ಅಗತ್ಯ ಮಾಹಿತಿಯನ್ನ ನೀಡಿದರು. ಇವತ್ತು ಈ ಸಂಸ್ಥೆಯಲ್ಲಿ ಒಂದು ಪೋಷಕರ ಒಂದು ಸಭೆಯನ್ನು ಕರೆದಿರೋ ಬಗ್ಗೆ ನಮಗೆ ನಮ್ಮ ವಸಂತ್ ಸರ್ ಮದೆ ರೀತಿ ಮಲ್ಲಿಕ್ ನಮಗೆ ತಿಳಿಸಿದರು. ಸೊ ಈ ಸಂಸ್ಥೆಗೆ ನಾನು ಹೆಚ್ಚಾಗಿ ನಾನು ಇಲಾಖೆಯಿಂದ ನಾನೇ ಜಾಸ್ತಿ ಭೇಟಿ ನೀಡ್ತಾ ಇರುವಂಥದ್ದು, ಯಾಕೆಂದರೆ ಒಂದು ತಿಂಗಳಿಗೆ ಕನಿಷ್ಠ ಒಂದು ಬಾರಿ ಆದರೆ ನಾನು ಭೇಟಿ ನೀಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿಯ ಸಂಸ್ಥೆಯ ಶಿಕ್ಷಕಿ ಅದೇ ರೀತಿ ನಮ್ಮ ಮುಖ್ಯ ಶಿಕ್ಷಕಿಯವ್ರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ.
ಸೊ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥಿತ ರೀತಿಯೆಲ್ಲ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ನಾವು ನಮ್ಮ ಇಲಾಖೆಯಿಂದ ಅದೇ ರೀತಿ ಸಾನ್ನಿಧ್ಯ ಸಂಸ್ಥೆಯಿಂದ ಏನಾದರೂ ನಿರ್ದೇಶನ ಕೊಟ್ಟರೆ ಸೊ ಮಕ್ಕಳಿಗೆ ಸಂಬಂಧಪಟ್ಟಂತಹ ಎಲ್ಲ ಅವರ ವೈಯಕ್ತಿಕ ದಾಖಲೆಯನ್ನು ಪರಿಶೀಲನೆ ನಡೆಸಿದಾಗ ಎಲ್ಲ ಸುಸೂತ್ರವಾಗಿ ಚೆನ್ನಾಗಿ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಮ್ಮ ಆರೋಗ್ಯ ಇಲಾಖೆ ಪರವಾಗಿ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ತಮಗೆ ಗೊತ್ತಿರ್ಬೋದು ಮನೆಯಲ್ಲಿ ಮಕ್ಕಳು ಇಲ್ಲಿ ಕಲಿಸ್ತೀರಾ, ಇಲ್ಲಿ ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ತಾಯಿದ್ದಾರೆ. ಈಗಾಗಲೇ ನಮ್ಮ ತಹಸೀಲ್ದಾರ್ ಸರ್ ನಮಗೆ ಮಾತಾಡಿ ಹೋದರು, ಸೊ ಮಕ್ಕಳನ್ನು ಯಾವ ರೀತಿ ಮೇಂಟೈನ್ ಯಾವ ರೀತಿ ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಬೇರೆ ಹೊರಗಡೆ ಜಿಲ್ಲೆ ಕಂಪೇರ್ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಈ ಸಾನ್ನಿಧ್ಯ ಸಂಸ್ಥೆ ಯಾವ ರೀತಿ ಮಕ್ಕಳನ್ನು, ನಮ್ಮ ಮಾಸ್ಟರ್ ಕೂಡ ಹೇಳಿದರು, ನಾವು ಮಕ್ಕಳನ್ನು ಯಾವ ರೀತಿ ನಾವು ಮಾಡಿದ್ದೇವೆ, ಅವರನ್ನು ಪರಿಣಿತಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಅವರನ್ನು ಡೆವಲಪ್ ಮಾಡಿದ್ದೀವಿ ಅಂತ. ಸೊ ನಾನು ಈ ಮಕ್ಕಳಿಗೆ ಅಡ್ಮಿಷನ್ ಮಾಡುವ ಮೊದಲು ನಾವು ಕೂಡ ಈ ಸಾನ್ನಿಧ್ಯ ಸಂಸ್ಥೆಯ ಶಿಕ್ಷಕಿಯರ ಜೊತೆ ಪ್ರಾರಂಭದಲ್ಲಿ ಮನೆ ಭೇಟಿ ಮಾಡಿದ್ವಿ. ಮನೆ ಭೇಟಿ ಮಾಡಿದಾಗ ಈ ಮಕ್ಕಳು, ಹೆಚ್ಚಿನ ಮಕ್ಕಳು ನಮಗೆ ಈಗ ಪರಿಚಯ ಇದೆ ನಮಗೆ. ಸೊ ಮನೆಯಲ್ಲಿರುವಾಗ ಯಾವ ರೀತಿ ಇದ್ರಿ, ನನಗೆ ವೈಯಕ್ತಿಕವಾಗಿ ನನಗೆ ಚೆನ್ನಾಗಿ ಗೊತ್ತಿದೆ ಮನೆಯಲ್ಲಿರುವಾಗ ಯಾವ ರೀತಿ ಮಕ್ಕಳಿದ್ರು. ಸೊ ಇಲ್ಲಿ ಸೆಂಟ್ರಿಗೆ ಬಂದಾಗ ಸೊ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಅಂತ ನನಗೆ ವೈಯಕ್ತಿಕವಾಗಿ ನನಗೆ ಇದು ಗೊತ್ತಿದೆ. ಸೊ ಅದೇ ಒಂದು ಮನೆಯಲ್ಲಿ ಮೂರು ಮಕ್ಕಳಿದ್ದಾರೆ, ಅವ್ರ ಪೋಷಕರು ಬಂದಿರ್ಬೋದು, ಇವತ್ತು ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬರು ಹೆಣ್ಣು ಮಕ್ಕಳು, ಯಾರ್ದು ಪೇರೆಂಟ್ಸ್ ಅದು? ನಿಮ್ಮ ಮನೆಗೆಲ್ಲ ನಾನು ಬಂದಿದ್ದು ನೆನಪಿದೆಯಾ? ಸೊ ಈ ಮಕ್ಳು ಹೇಗಿದ್ದಾರೆ ಈಗ? ಹುಷಾರಿದ್ದಾರೆ. ಸೊ ಮನೆಯಲ್ಲಿರುವಾಗ ಇಲ್ಲಿ ಹೊರಗಡೆ ಈ ಪ್ರಪಂಚಕ್ಕೆ ಬಂದಾಗ ಇಂಥ ಮಕ್ಕಳ ಜೊತೆ ಅವರು ಬಂದು ಸೇರಿದಾಗ ಅವರಲ್ಲಿ ಆಗಿರುವಂತಹ ಒಂದು ಅಭಿವೃದ್ಧಿ ಡೆವಲಪ್ಮೆಂಟ್ಸ್ ನಮಗೆ ತುಂಬ ನೋಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ನಮಗೆ ನಮ್ಮ ನಿರ್ದೇಶನಾಲಯದಿಂದ ನಮ್ಮ ಜಂಟಿ ನಿರ್ದೇಶಕರು ಕಳೆದ 6 ತಿಂಗಳಿಂದ ಭೇಟಿ ಮಾಡಿದಾಗ ಇಲ್ಲಿ ಮಕ್ಕಳು ಮಾಡಿರುವಂತಹ ಒಂದು ಕೌಶಲ್ಯ ತರಬೇತಿ ಅವ್ರು ನೀಡಿ ಅವರಿಗೆ ಬ್ಯಾಗ್ ಮಾಡಿರುವಂಥ ವೈರ್ ಬ್ಯಾಗ್ ಮಾಡಿರುವಂಥದ್ದು ಮತ್ತು ಗುಲಾಬಿ ಹೂ ಮಾಡಿರೋದು ನೋಡಿ ಸೊ ಮೆಚ್ಚುಗೆ ವ್ಯಕ್ತಪಡಿಸಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ, ಮಾನ್ಯ ಮುಖ್ಯ ಕಾರ್ಯದರ್ಶಿ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಸೊ ಅವರಿಗೆ ಸ್ಮರಣಿಕೆಯನ್ನು ಕೊಡಬೇಕಂತ ಅವರು ಕೇಳಿದರು. ಸೊ ಆ ನಿಟ್ಟಿನಲ್ಲಿ ಅವರು ಇಂತಹ ವಿಶೇಷ ಮಕ್ಕಳು ಮಾಡಿರುವಂತಹ ಎಂಡೋಸಲ್ಫಾನ್ ಸಂತ್ರಸ್ತರು ಮಾಡಿರುವಂತಹ ಇಲ್ಲಿ ನಮ್ಮಲ್ಲಿ ಎದುರುಗಡೆ ಇಟ್ಟಿದ್ದಾರೆ ಬುಟ್ಟಿ, ಅದನ್ನೇ ಅವರು ರಾಜ್ಯ ಮಟ್ಟದಲ್ಲಿ ಅವರಿಗೆ ಕೊಡಲಿಕ್ಕೆ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಎಂಡೋಸಲ್ಫಾನ್ ಮಾಡಿದ ಮಕ್ಕಳನ್ನು ಕೊಡಬೇಕಂತ ಹೇಳಿ ಅವರು ಇಚ್ಛೆಪಟ್ಟು ಅದನ್ನು ತಗೊಂಡೋಗಿ ಕೊಟ್ಟಿದ್ದರು. ಕೊಟ್ಟಾದಮೇಲೆ ಪುನಃ ಎರಡನೇ ಬಾರಿ ಕೂಡ ಅವರೇ ಮಾಡಿರುವಂಥ ಯಾವುದು ಈ ಗುಲಾಬಿ ಹೂ ಬುಕ್ಕೆ ಇದನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಕೂಡ ಅವರು ಸಂತ್ರಸ್ತರು ಮಾಡಿದ್ದಾರೆ, ಇದರ ಬಗ್ಗೆ ಒಂದು ಎಂಡೋಸಲ್ಫಾನ್ ಅವರಿಂದ ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿ ಒಂದು ಸಣ್ಣ ಮಟ್ಟದಲ್ಲಿ ಪ್ರಚಾರ ಕೂಡ ಮಾಡಿದ್ದಾರೆ. ಮತ್ತು ಇನ್ನೊಂದು ನಮ್ಮ ಈ ಸಂಸ್ಥೆಯ ವತಿಯಿಂದ ನಮ್ಮ ವಸಂತ್ ಮಾಸ್ಟರ್ ಕಡೆಯಿಂದ ಬಲ ಒಂದು 3-4 ವರ್ಷದಿಂದ ದೊಡ್ಡ ಒಂದು ಬೇಡಿಕೆ ನಮ್ಮೊಂದು ಇಟ್ಟಿದ್ದಾರೆ. ಸೊ ಕಳೆದ 6 ತಿಂಗಳ ಹಿಂದೆ ನಿರ್ದೇಶಕರು ನಮ್ಮ ಜಂಟಿ ನಿರ್ದೇಶಕರು ಬಂದು ವರದಿಯನ್ನು ನೀಡಿದ್ದಾರೆ. ಸೊ ನಮ್ಮ ಜೊತೆನೂ ವರದಿ ಕೇಳಿದ್ದಾರೆ. ಸೊ ಈ 2019 ಯಾವ ರೀತಿ ಆ್ಯಕ್ಟಿವಿಟಿ ಆಗಿದೆ, ಸೊ ತಳಮಟ್ಟದಲ್ಲಿ ನೀವು ಅಲ್ಲಿ ಅವರನ್ನು ಅಲ್ಲಿ ಹೋಗಿ ವಿಸಿಟ್ ಮಾಡ್ತಾ ಇದ್ದೀರಾ, ಒಂದು ವರದಿ ಕೊಡಿ ಅಂತ ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ನೋಡಲ್ ಅಧಿಕಾರಿಯವರು ಕೂಡ ನಾವು ಇಲ್ಲಿ ಬಂದು ಸೊ ಸಂಪೂರ್ಣವಾದ ಇಲ್ಲಿಯ ಏನು ಅವರ ಆ್ಯಕ್ಟಿವಿಟಿ ಮಾಡಿದ್ದಾರೆ, ಅವರ ಅಭಿವೃದ್ಧಿ ಯಾವ ರೀತಿ ಅವರ ರಿಜಿಸ್ಟರ್ ಬುಕ್ಕಲ್ಲಿ ಅವರು ಮೇಂಟೈನ್ ಮಾಡಿದ್ದಾರೆ ಇದರೆಲ್ಲ ಪ್ರತಿಯನ್ನು ಪಡೆದು ಒಂದು ಪೂರಕವಾಗಿ ಒಂದು ಇಲ್ಲಿ ಮಾಡಿರುವ ಸೇವೆಯ ಬಗ್ಗೆ ನಮ್ಮದು ಒಂದು ತೃಪ್ತಿಕರವಾಗಿದೆ. ಅದೇ ರೀತಿ ಏನೇ ಇದ್ದರೂ ನಮ್ಮ ಇಲಾಖೆಯಿಂದ ಈ ಸಂಸ್ಥೆ ಬಗ್ಗೆ ನೀಡುತ್ತಿರುವ ಸೇವೆ ಬಗ್ಗೆ ನಾವು ಉತ್ತಮವಾಗಿ ಅವರಿಗೆ ನಾವು ವರದಿಯನ್ನು ನಾವು ನೀಡ್ತಾ ಇದ್ದೀವಿ. ಯಾವುದೇ ರೀತಿ ಎಲ್ಲೂ ಕೂಡ ನಮ್ಮಲ್ಲಿ ನೆಗೆಟಿವ್ಸ್ ಅಂತಿಲ್ಲ, ಯಾವುದೇ ಸಣ್ಣ ಪುಟ್ಟ ಏನಾದರೂ ಚಿಕ್ಕಮ್ಮ ಇದ್ದರೆ ಅದನ್ನು ಚೆನ್ನಾಗಿ ಯಾವುದು ಬಂದ ದಿನವೇ ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ. ಆ ನಿಟ್ಟಿನಲ್ಲಿ ನಮಗಲ್ಲಿ ಯಾವುದು ಕೂಡ ಒಂದು ಅವರ ಸಂತ್ರಸ್ತರ ವೈಯಕ್ತಿಕ ದಾಖಲೆ ಏನಿದೆ ಅದರೆಲ್ಲ every 3 months ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ, ನಾನು ಬಂದಾಗ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೇನೆ. ಸೊ ಪೋಷಕರು ತಮಗೆ ನಿಮ್ಮ ಈ ಸೆಂಟ್ರಿಗೆ ವಿಸಿಟ್ ಮಾಡಿದಾಗ ತಮ್ಮ ಮಕ್ಕಳ ಬಗ್ಗೆ ಏನಾದರೂ ವರದಿಯನ್ನು ಪಡೆಯಲಿಕ್ಕಿದ್ದರೆ ನೀವು ಖಂಡಿತವಾಗಿ ಪಡೆಯಬಹುದು. ನಂತರ ನಮ್ಮ ಆರೋಗ್ಯ ಇಲಾಖೆಯಿಂದ ನೀಡುತ್ತಿರುವ ಸೇವೆ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಏನಾದರೂ ಹೆಚ್ಚಿನ ನಿಮಗೆ ನಮ್ಮ ಇಲಾಖೆಯಿಂದ ನೀಡುತ್ತಿರುವಂಥ ಮಾಸಿಕ ಮಿತ ವೇತನ ಅದು ನಿಮಗೆಲ್ಲ ಯಾರಿಗಾದರೂ ಸ್ಥಗಿತಗೊಂಡಿದ್ದರೆ ನಮ್ಮನ್ನು ಸಂಪರ್ಕಿಸಿ. ಅದೇ ರೀತಿ ನಿಮ್ಮ VRW ವಿಪುಲ್ ಇದ್ದಾರೆ, ತುಂಬ ಆ್ಯಕ್ಟಿವ್ ಇದ್ದಾರೆ ಈ ಭಾಗದಲ್ಲಿ. ಸೊ ನಮಗಿಂತ ಜಾಸ್ತಿ ಅವರೇ ಫೋನ್ ಮಾಡಿ ನಮ್ಮ ಹತ್ರ ವಿಚಾರ ಮಾಡ್ತಾ ಇರ್ತಾರೆ, ಅವರಿಗೆ ಬಂದಿಲ್ಲ, ಇವರಿಗೆ ದುಡ್ಡು ಬರ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಅವರನ್ನು ಕೂಡ ನಾನು ವಿಶೇಷವಾಗಿ ನಾನು ಅಭಿನಂದಿಸಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ಹೆಚ್ಚಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತು ಇನ್ನೊಬ್ಬರು ಕೂಡ ಇದ್ದಾರೆ ಅವರ ಜೊತೆ. ಸೊ ಮತ್ತು ಇನ್ನೊಂದು ನಮ್ಮ ಇಲಾಖೆಯಿಂದ ನಿಮಗೆ ಸಂತ್ರಸ್ತರಿಗೆ ಅವಶ್ಯಕ ಇರುವಂಥ ಔಷಧವನ್ನು ಕೂಡ ನಮ್ಮ ಇಲಾಖೆಯಿಂದ ನಾವು ನೀಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಫಿಸಿಯೋಥೆರಪಿ, ಅದೇ ರೀತಿ ಸ್ಪೀಚ್ ಥೆರಪಿ, ಕೌಶಲ್ಯ ತರಬೇತಿ ಎಲ್ಲ ಸೇವೆಯನ್ನು ನಿರಂತರವಾಗಿ ಸಂಸ್ಥೆ ವತಿಯಿಂದ ನೀಡ್ತಾ ಇದ್ದೇವೆ. ಸೊ ನಾನು ಇವರನ್ನು ಅಭಿನಂದಿಸುತ್ತಾ ನನ್ನ ಒಂದು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಪೋಷಕರೊಬ್ಬರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಈ ಸಂಸ್ಥೆ ಇಲ್ಲದಿದ್ದರೆ ನಾನು ಕೆಲಸಕ್ಕೆ ಹೋಗುತ್ತಿರಲಿಲ್ಲ ಎಂದು ಕಣ್ಣೀರಿಟ್ಟರು.
ನನ್ನ ಮಗನ ಹೆಸರು ವಿಲಾಸ್ ಅಂತ, 14 ವರ್ಷ ಆಯ್ತು ಅವನಿಗೆ. ಆಟಿಸಮ್ಇಂದ ಇರ್ತಾನೆ ಅವನು, ಆಟಿಸಮ್ ಕಾಯಿಲೆ ಅವನಿಗೆ. ಇದು ಇಲ್ಲಿ ಸಂಸ್ಥೆಗೆ ಬಂದ ನಂತರ ತುಂಬ ಒಳ್ಳೆಯದಾಗಿದೆ ಸರ್. ನಿಮಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಸರ್. ಅಂದರೆ ನಾನು ಒಂದು ಸಂಸ್ಥೆಯಲ್ಲಿ ದುಡಿತಾ ಇದ್ದೇನೆ, ಈ ಸಂಸ್ಥೆ ಇಲ್ಲದಿದ್ದರೆ ನಾನು ಹೋಗ್ತಾನೆ ಇರಲಿಲ್ಲ ಕೆಲಸಕ್ಕೆ. ಹಾಗೆ ಒಳ್ಳೆಯದಾಗಿದೆ, ದೇವರು ಒಳ್ಳೆಯದು ಮಾಡಲಿ ಸರ್. ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರದ ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ರೂಬಿನಾ ಅವರು ಕಾರ್ಯನಿಮಿತ್ತ ವಿದೇಶಕ್ಕೆ ತೆರಳುತ್ತಿರುವ ಹಿನ್ನೆಲೆ ಅವರನ್ನ ಸಂಸ್ಥೆಯ ವತಿಯಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಉಜಿರೆ ಗ್ರಾಮ ಪಂಚಾಯತ್ ಪಿಡಿಒ ಪ್ರಕಾಶ್ ಶೆಟ್ಟಿ ನೊಚ್ಚ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಷಾ ಕಿರಣ್, ಗಣೇಶ್ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಮಹಾಬಲ ಮಾರ್ಲಾ, ಕಾರ್ಯದರ್ಶಿಗಳಾದ ಪ್ರೊಫೆಸರ್ ರಾಧಾಕೃಷ್ಣ, ಸಾನ್ನಿಧ್ಯ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿ ವಸಂತ್ ಕುಮಾರ್ ಶೆಟ್ಟಿ, ಸಾನ್ನಿಧ್ಯ ಸಂಸ್ಥೆಯ ಸಲಹಾ ಸಮಿತಿಯ ಸದಸ್ಯರಾದ ರೋಷನ್ ಸಿಕ್ವೆರಾ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಸೀತಾ ಆರ್ ಶೇಟ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬೆಳ್ತಂಗಡಿ ತಾಲೂಕು ಮೇಲ್ವಿಚಾರಕಿ ಶ್ರೀಮತಿ ರತ್ನಾವತಿ ಉಪಸ್ಥಿತರಿದ್ದರು. ಉಜಿರೆ ಸಾನ್ನಿಧ್ಯ ಸಂಸ್ಥೆಯ ಮೇಲ್ವಿಚಾರಕಿ ಮಲ್ಲಿಕಾ ಸ್ವಾಗತಿಸಿದ್ರು. ಶಿಕ್ಷಕಿ ಅಕ್ಷತಾ ಕಾರ್ಯಕ್ರಮ ನಿರೂಪಿಸಿದ್ರು. ಕೊನೆಯಲ್ಲಿ ಗೀತಾ ವಂದಿಸಿದರು. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.